ಕಾವೇರಿ ನೀರು ಬಿಡುಗಡೆಯನ್ನು ಖಂಡಿಸಿ ಕರ್ನಾಟಕ ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಲಾಬಿ ಹೂವನ್ನು ನೀಡಿ ಬಂದ್ಗೆ ಬೆಂಬಲ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ವಿನೂತನ ಪ್ರಯತ್ನ ಇದು. ದೇವರಾಜ ಅರಸು ರಸ್ತೆ ಬಳಿಯ ಅಂಗಡಿಗಳಿಗೆ ಅಲ್ಲಿ ಹೋಗಿ ಹೂವನ್ನು ಕೊಟ್ಟು ಮನವಿಯನ್ನು ಮಾಡ್ತಿದ್ದಾರೆ. ಸೊ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ. ಕಾರಣ ಉದ್ದೇಶ ಏನು ಅಂತಂದರೆ ಕಾವೇರಿ ನೀರಿನ ವಿಚಾರವ. ಸೊ ಕಾವೇರಿ ನೀರಿನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅಂತೇಳಿ ಹೋಗಿ ಮನವಿಯನ್ನು ಮಾಡ್ತಿದ್ದಾರೆ. ಹೂವನ್ನು ಕೊಟ್ಟು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ವಿನೂತನ ಪ್ರಯತ್ನ ಇದು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೆ. ದೇವರಾಜ ಅರಸು ರಸ್ತೆ ಬಳಿಯ ಅಂಗಡಿಗಳಿಗೆ ತೆರಳಿ ಹೂವನ್ನು ಕೊಟ್ಟು ಮನವಿಯನ್ನು ಮಾಡ್ತಿದ್ದಾರೆ. ಅಂದರೆ ನೈತಿಕವಾಗಿ ಬೆಂಬಲ ಇರಲಿ ಅಥವಾ ಸ್ವಯಂ ಪ್ರೇರಿತವಾಗಿ ನಿಮ್ಮ ಬೆಂಬಲ ಬೇಕು ಅಂತೇಳಿ. ನೈತಿಕ ಬೆಂಬಲ ಅಂತಂದ್ರೇನು? ಎಲ್ಲರೂ ರಸ್ತೆಗೆ ಇಳಿಯದೆ ಹೊರಗಡೆ ಬರದೆ ಮನೆಯಲ್ಲಿ ಇರೋದೇ ನೈತಿಕ ಬೆಂಬಲ. ಸೊ ಹಾಗಾಗಿ ನೈತಿಕ ಬೆಂಬಲ ವ್ಯಕ್ತವಾಯಿತು ಅಂತಂದರೆ ಅಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧ ಆಗತ್ತೆ, ಈ ಬಂದ್ಗೆ ಯಶಸ್ಸು ಕೂಡ ಸಿಗತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಅಂದರೆ ಒಂದೇ ವಾರದಲ್ಲಿ ಎರಡೆರಡು ಬಾರಿ ಕರ್ನಾಟಕ ಬಂದ್ ಆಗ್ತಾ ಇದೆ. ಸೊ ನಿನ್ನೆ ಅಂತೂ ಬೆಂಗಳೂರು ಬಂದ್ ಆಗಿತ್ತು. ಸೊ ನಾಳೆ ಇಡೀ ಕರ್ನಾಟಕ ಬಂದ್ ಆಗ್ತಾ ಇದೆ. ಸೊ ಈ ಒಂದು ಕರ್ನಾಟಕ ಬಂದ್ ಕೇವಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಕೇಂದ್ರದಕ್ಕೂ ಕೂಡ ಮುಟ್ಟಿಸಬೇಕು. ಯಾವ ರೀತಿಯಾಗಿ ಪ್ರತಿಭಟನೆಯ ಬಿಸಿ ಇದೆ ಅನ್ನೋದು ಕೇಂದ್ರದವರಿಗೂ ಕೂಡ ಗೊತ್ತಿರಬೇಕು ಅಂಥೇಳಿ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಸೊ ನಾಳೆ ಅಂತೂ ಸಂಪೂರ್ಣವಾಗಿ ಸ್ತಬ್ಧ ಆಗತ್ತೆ. ನಮ್ಮದು 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 ಕಾವೇರಿ ನಮ್ಮದು. ಎಲ್ಲಿಯ ತನಕ ಹೋರಾಟ? ನೀರು ನಿಲ್ಲುವವರೆಗೂ ಹೋರಾಟ. ಎಲ್ಲಿಯ ತನಕ ಹೋರಾಟ? ನೀರು ನಿಲ್ಲುವವರೆಗೂ ಹೋರಾಟ. ನಮ್ಮದು ನಮ್ಮದು ಕಾವೇರಿ ನಮ್ಮದು. ರಕ್ತವನ್ನು ಬಸ ಕೊಟ್ಟೆವು, ನೀರನ್ನು ಬಿಡುವೆವು. ರಕ್ತವನ್ನು ಕೊಟ್ಟೆವು, ನೀರನ್ನು ಬಿಡುವುದಿಲ್ಲ. ರಕ್ತವನ್ನು ಕೊಟ್ಟೆವು, ನೀರನ್ನು ಬಿಡುವುದಿಲ್ಲ. ನಮ್ಮದು ನಮ್ಮದು ಕಾವೇರಿ ನಮ್ಮದು. ನಮ್ಮದು ನಮ್ಮದು ಕಾವೇರಿ ನಮ್ಮದು. ಕೊಡಿ, ದಯಮಾಡಿ ಸ್ವಯಂ ಪ್ರೇರಿತ ಬಂದ್ ಮಾಡುವ ಮೂಲಕ ನಮ್ಮ ನೀರಿನ ಹಕ್ಕನ್ನ ನಾವು ಕೇಳೋಣ. ದಯಮಾಡಿ ಸರ್, ನಾವು ವಿಷ್ಣುವರ್ಧನ್ ಅಭಿಮಾನಿ ಬೆಂಬಲಿಗರಿಂದ ಬಂದಿರೋದು. ನಾಳೆ ಶಾಂತಿಯುತ ರೀತಿಯಿಂದ ಬಂದ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೀವಿ. ನೀವು ಇನ್ನೊಬ್ರಿಗೂ ಜಾಗೃತಿ ಮೂಡಿಸಿ, ದಯಮಾಡಿ ನಾಳೆ ಬಂದಿಗೆ ಸಹಕಾರ ಕೊಡಿ. ದಯಮಾಡಿ ಸರ್, ದಯಮಾಡಿ ಬಂದಿಗೆ ಸಹಕಾರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.